ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅವರ ಕೊನೆಯ ಒಂದು ದರ್ಶನವನ್ನು ನಾನು ಪಡೆದ ದಿವಸ ಅಂತ್ಯಕ್ರಿಯೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಆಗಿರಲಿಲ್ಲ. ಅದರ ಹಿನ್ನೆಲೆಯಲ್ಲಿ ಇವತ್ತು ಅವರ ಒಂದು ಜೀವನದ ಸಂಪೂರ್ಣ ಜನತೆಗೆ ಒಂದು ಬೆಳಕನ್ನು ಚೆಲ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಜ್ಞಾನ ದೀವಿಗೆಯನ್ನು ಅತ್ಯಂತ ನಿರಾಳ ಮನಸ್ಸಿನಿಂದ ಪ್ರತಿಯೊಂದು ಕುಟುಂಬಗಳಲ್ಲಿ ಒಂದು ಹೊಸ ನೊಂದಂಥವ್ರನ್ನ ಬದಲಾವಣೆ ತರ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಏನಿದೆ, ಅಂತಿಮವಾಗಿ ಅವರ ಆಸೆಗಳ ಪ್ರಕಾರವೇ ಏನು ಎಲ್ಲ ರೀತಿಯ ವಿಧಿವಿಧಾನಗಳನ್ನು ಮುಗಿಸಿದ್ರು. ಇದೆಲ್ಲ ಒಂದು ಬಾರಿ ಆ ಸ್ಥಳವನ್ನು ನೋಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಂದಿದ್ದೇನೆ. ಅವರಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥ ನಿಟ್ಟಿನ ನಮನ ಸಲ್ಲಿಸ್ಲಿಕ್ಕೆ ತಪ್ಪು ಮಾಡಲೇಬೇಕು ಮಾಡೋದು. ಯಾಕೆಂದರೆ ಎಂಥೆಂಥದನ್ನು ಇವತ್ತು ನಾವು ಚರ್ಚೆ ಮಾಡ್ತೀವಿ. ಅವ್ರ ಜೀವನದಲ್ಲಿ ಬಹುಶಃ ಅಂಥ ವ್ಯಕ್ತಿ ಮತ್ತೊಬ್ಬರು ಸಿಗಲ್ಲ. ಸ್ವಾಮಿ ವಿವೇಕಾನಂದರಿರ್ಬೋದು, ರಾಮಕೃಷ್ಣ ಪರಮಹಂಸರಿರ್ಬೋದು, ಆ ಒಂದು ಇದಕ್ಕೆ ಸೇರ್ತಕ್ಕಂಥವ್ರು ಆ ಒಂದು ಸಂತತಿಗೆ. ಏಕೆಂದರೆ ಜೀವನದಲ್ಲಿ ಯಾವುದೇ ಆಸೆಗಳಿಲ್ಲದೆ ಯಾವುದೇ ರೀತಿಯ ಒಂದು ಜೀವನದಲ್ಲಿ ಇವತ್ತಿನ ಸಮಾಜದಲ್ಲಿರ್ತಕ್ಕಂಥ ವ್ಯಾಮೋಹಗಳನ್ನೆಲ್ಲ ಸಂಪೂರ್ಣ ತ್ಯಜಿಸಿ ನಿರಾಡಂಬರರಾಗಿ ಅವರ ಒಂದು ಜೀವನ ಸಾಗಿಸಿರ್ತಕ್ಕಂಥದ್ದು ಇದೆಯಲ್ಲ, ಭಾಳ ಕಠಿಣವಾದಂಥ ಜೀವನ ಅವ್ರದ್ದು. ಯಾರಿಂದಲೂ ಏನೂ ಅಪೇಕ್ಷೆ ಪಡದೆ ಸಮಾಜವನ್ನು ತಿದ್ದಕ್ಕಂಥ ಕೆಲಸದಲ್ಲಿ ಅವರು ಈ ಸಮಾಜ ಕೊಟ್ಟಂಥ ಕೊಡುಗೆ ಈ ಒಂದು ಭೂಮಿ ಇರೋವರೆಗೂ ಚಿರಾಯವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ವಿಮಾನ ನಿಲ್ದಾಣಕ್ಕೆ ವಿಮಾನ ನಿಲ್ದಾಣ ನೋಡೋಣ. ಈಗ ಆದರೆ ಅದರ ಬಗ್ಗೆ ಭಾಳ ಚರ್ಚೆ ಇದೆ. ಅವರ ಹೆಸರು ಇಡ್ತಕ್ಕಂಥದ್ದು ವಿಮಾನ ನಿಲ್ದಾಣಕ್ಕೆ ಶೋಭೆ ತರುತ್ತೆ. ಅವ್ರ ಹೆಸರನ್ನ ಇಡ್ತಕ್ಕಂಥದ್ದು ಅದು ವಿಮಾನ ನಿಲ್ದಾಣಕ್ಕೆ ಶೋಭೆ ತರೋದು. ಅದರಿಂದ ಆ ಒಂದು ಕಾರ್ಯ ಮಾಡ್ತಕ್ಕಂಥದ್ದು ಸೂಕ್ತ. ರಾಜೇಗೌಡನು ಕೂಗಿದೆ, ರಾಜೇಗೌಡ
ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.